ಈ ದರೋಡೆಕಾರ ಅಂತಲೇ ಹೇಳ್ತೀನಿ ನಾನೀಗ, ಯಾಕೆ ಅಂತಂದರೆ 5,30,000 ಜನ ತಗೊಂಡಿರುವ ಒಂದು ತೀರ್ಮಾನವನ್ನು ಒಬ್ಬ ಸೆಕ್ರೆಟರಿ ಆದವನು ಸಿ ಎನ್ ಬಾಲಕೃಷ್ಣ ಸೆಕ್ರೆಟರಿ ಆಗಿದ್ದಾವಾಗ 2015ರಲ್ಲಿ ಯಾರಿಗೂ ತಿಳಿಸ್ತೇನೆ, ಆ ಕೇಸನ್ನು ವಾಪಸ್ ತಗೊಂಡು ನಮ್ಮ ಸಂಘವನ್ನು ಇಕ್ಕಟ್ಟಿಗೆ ಸಿಗಿಸಿದ್ದಾನೆ. ಇಕ್ಕಟ್ಟಿಗೆ ಸಿಗಿಸಿದ್ದಾನೆ ಅಷ್ಟೇ ಅಲ್ಲ, ಇಡಿನಲ್ಲಿ ನಮಗೆ ನೋಟಿಸ್ ಬಂದಿದೆ. ತಾವು ದಯವಿಟ್ಟು ನಾನು ಹೇಳ್ತಾ ಇರೋದಕ್ಕೆಲ್ಲ ಡಾಕ್ಯುಮೆಂಟ್ಸ್ನ ನಾನು ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ, ತಮ್ಮ ಮುಂದೆ ಇದೆ, ತಾವು ನೋಡ್ಬೋದು. ಎಲ್ಲ ಡಾಕ್ಯುಮೆಂಟು ಇದೆ, ಎಲ್ಲ ಡಾಕ್ಯುಮೆಂಟು ನಿಮ್ಮ ಇದು ಮಾಡ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಈ ಮನುಷ್ಯನ ಕಬ್ಬನ್ಪೇಟ್ ಪೊಲೀಸ್ ಸ್ಟೇಷನ್ನಲ್ಲಿ ರೌಡಿ ಶೀಟರ್ ಅಂತ ಅವನು ಬಾಕ್ಸ್ನಲ್ಲಿ ಇಟ್ಟಿದ್ದಾರೆ, ನಮಗೊಂದು ಕೊಟ್ಟರು ನನಗೆ ಮೊನ್ನೆ ತಗೊಂಡೋಗಿದ್ದೀನ ಅಂತ ನೋಡಿ. ಇದರಲ್ಲಿ ಏನಾದರೂ ಸುಳ್ಳಿದ್ರೆ ಅದನ್ನು ವೆರಿಫೈ ಮಾಡಿ. ನೀವು ನಮ್ಮ ಸಮುದಾಯಕ್ಕೆ ಹೇಳ್ತಾ ಇದ್ದೀನಿ, ಇಂಥ ವ್ಯಕ್ತಿನ ತಗೊಬಂದು ನಮ್ಮ ಮಾನ್ಯ ಪ್ರಧಾನಿಗಳು, ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಅಧ್ಯಕ್ಷನಾಗಿ ಮಾಡಿ ಈ ಮರ್ಡರ್ ಕೇಸನ್ನ ಫೇಸ್ ಮಾಡ್ತಾರೋ. ಪ್ರೆಸಿಡೆಂಟು ನಮ್ಮ ರಾಜ್ಯ ಒಕ್ಕಲಿಗರ ಸಂಘನ ಆಳೋನು. ಯಾರು ಆಳ್ಸವರು? ಮಾಜಿ ಪ್ರಧಾನಿಗಳು, ಮಾಜಿ ಮುಖ್ಯಮಂತ್ರಿಗಳು. ಇದನ್ನು ನಾವು ಒಪ್ಕೋಬೇಕವ? ಮಾನ್ಯ ಕುಲ ಬಾಂಧವರೇ, ಧಿಕ್ಕರಿಸಿ ಮೊದಲು ರಾಜೀನಾಮೆ ಕೇಳಿ ನೀವು ಇವರಿಬ್ಬರನ್ನು. ಕಾರಣ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇವರಿಂದ ನಮ್ಮ ಸಂಘಕ್ಕೆ ಯಾವುದೇ ಕಾರಣಕ್ಕೂ ಒಳ್ಳೆಯದಾಗೋದಿಲ್ಲ, ಒಳ್ಳೆಯದಾಗೋ ಸಾಧ್ಯವಿಲ್ಲ. ಜನರಲ್ ಬಾಡಿ ಮುಂದೆ ತಗೊಂಡು ಹೋಗಿ ಜನರಲ್ ಬಾಡಿನಲ್ಲಿ ಒಪ್ಪಿಗೆ ತೆಗೆದು ಅವ್ರನ್ನ ಡಿಸ್ಮೆಂಬರ್ ಮಾಡಿದ್ದೇವೆ. ಆದ್ದರಿಂದ ನಾನು ಕೇಳ್ತಾ ಇರೋದಿಷ್ಟೇ, ಮಾನ್ಯ ಪ್ರಧಾನಿಗಳಿಗೆ, ಮಾಜಿ ಪ್ರಧಾನಿಗಳಿಗೂ, ಮಾಜಿ ಮುಖ್ಯಮಂತ್ರಿಗಳಿಗೂ, ನಿಮಗೇನಾದರೂ ಮಾನ ಮರ್ಯಾದೆ ಇದ್ದರೆ ಮೊದಲು ಅವ್ರ ಕೈಯಲ್ಲಿ ರಾಜೀನಾಮೆ ಕೊಡಿಸಿ, ಜನಗಳಲ್ಲಿ ವಿಶ್ವಾಸನ ಗಳಿಸಿ. ಇಲ್ಲಾಂದರೆ ನಿಮ್ಮ ಪಕ್ಷ ಸರ್ವನಾಶವಾಗ್ತದೆ. ಮಾನ್ಯ ಮಿತ್ರರೇ, ನಾನು ಏನು ಹೇಳಬೇಕು ಅನ್ನೋದನ್ನು ಹೇಳಿದ್ದೇನೆ. ಅದಕ್ಕೆ ಪುಷ್ಟೀಕರ ಮಾಡೋದಕ್ಕೆ ಎಲ್ಲ ಎವಿಡೆನ್ಸಸ್, ಡಾಕ್ಯುಮೆಂಟ್ರಿ ಎವಿಡೆನ್ಸಸ್ನ ನಿಮ್ಮ ಮುಂದೆ ಇಟ್ಟಿದ್ದೇನೆ.